ಬೆಂಗಳೂರಿನ ದಿ ಪಾರ್ಕ್ ಹೋಟೆಲ್ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ದೊಡ್ಡ ಪ್ರಮಾಣದ ಡ್ರಗ್ಸ್ ಪಾರ್ಟಿ ನಡೆಸುತ್ತಾ ಇದ್ದ ಶಂಕೆ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿರೋದು. ಬಾಲಿವುಡ್ ನಟನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾತ್ರಿ ಹಲಸೂರು ಪೊಲೀಸ್ ಠಾಣೆಯಲ್ಲಿ ನಟನನ್ನ ವಿಚಾರಣೆ ಮಾಡಿದ್ದಾರೆ. ಡಿಜೆ ಜೊತೆ ನಟ ಬಂದಿದ್ದ, ಮುಂಬೈನಿಂದ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇರೋದು. ಡಿಜೆಯಿಂದ ಡ್ರಗ್ಸ್ ಸಪ್ಲೈ ಮಾಡಲಾಗಿದೆ. ಪ್ರಭಾವಿಗಳ ಮಕ್ಕಳು ಪಾರ್ಟಿಯಲ್ಲಿ ಭಾಗಿ ಆಗಿದ್ರು ಅನ್ನೋ ಒಂದು ಶಂಕೆ ಹಿನ್ನೆಲೆಯಲ್ಲಿ ಈ ರೇಡ್ ಅನ್ನ ಮಾಡಲಾಗಿರೋದು. 50ಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಟೆಸ್ಟ್ಗೆ ರವಾನೆ ಮಾಡಿದ್ದಾರೆ. ಬೆಂಗಳೂರಿನ ದಿ ಪಾರ್ಕ್ ಹೋಟೆಲ್ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ದೊಡ್ಡ ಪ್ರಮಾಣದ ಡ್ರಗ್ಸ್ ಪಾರ್ಟಿ ನಡೆಸ್ತಾ ಇದ್ದ ಶಂಕೆ ಹಿನ್ನೆಲೆಯಲ್ಲಿ ಈ ರೇಡ್ ಅನ್ನ ನಡೆಸಲಾಗಿರೋದು. ಬಾಲಿವುಡ್ ನಟನನ್ನ ಕೂಡ ಹಲಸೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ರಾತ್ರಿ ಹಲಸೂರು ಪೊಲೀಸರ ಠಾಣೆಯಲ್ಲಿ ನಟನನ್ನ ವಿಚಾರಣೆ ಕೂಡ ನಡೆಸಲಾಗಿದೆ. ಡಿಜೆ ಜೊತೆ ಬಂದಿದ್ದ ನಟ, ಮುಂಬೈನ ಡಿಜೆಯಿಂದ ಡ್ರಗ್ಸ್ ಸಪ್ಲೈನ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಇರೋದು. ಪ್ರಭಾವಿಗಳ ಮಕ್ಕಳು ಸಹ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಕೇವಲ ಬಾಲಿವುಡ್ ನಟ ಅಷ್ಟೇ ಅಲ್ಲ, ಪ್ರಭಾವಿಗಳ ಮಕ್ಕಳೆಲ್ಲರೂ ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ. 50ಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ವಶಕ್ಕೆ ಪಡೆದು ಟೆಸ್ಟ್ಗೆ ರವಾನೆ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ. ಸಂದೇಶ, ತಡರಾತ್ರಿ ಬೆಂಗಳೂರಿನ ದಿ ಪಾರ್ಕ್ ಹೋಟೆಲ್ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿರೋದು, ಈ ಸಂದರ್ಭದಲ್ಲಿ ಯಾರನ್ನೆಲ್ಲ ವಶಕ್ಕೆ ಪಡೆದುಕೊಂಡಿದ್ದಾರೆ, ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಸಂದೇಶ್? ಜನವಿ, ಪ್ರಮುಖವಾಗಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ 12 ಗಂಟೆ ಸುಮಾರಿಗೆ ಹಲಸೂರು ಪೊಲೀಸರು ಕೂಡ ರೇಡ್ ಅನ್ನ ಮಾಡ್ತಾರೆ, ಅಂದ್ರೆ ದಾಳಿಯನ್ನ ಮಾಡಿ ಅಲ್ಲಿ ಬೃಹತ್ ಪ್ರಮಾಣದಲ್ಲಿ ಡ್ರಗ್ ಸಪ್ಲೈ ಆಗಿದೆ, ಅಂದ್ರೆ ಆ ಒಂದು ದೊಡ್ಡ ಪ್ರಮಾಣದ ಒಂದು ಡ್ರಗ್ ಪಾರ್ಟಿ ಕೂಡ ಆಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗುತ್ತೆ. ಮಾಹಿತಿ ಲಭ್ಯವಾದ ಬಳಿಕ ಹಲಸೂರು ಪೊಲೀಸರು ಕೂಡ ದಾಳಿಯನ್ನ ಮಾಡ್ತಾರೆ. ಅಂದ್ರೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಯುವಕ ಯುವತಿಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ. ಆ ಬಂದಂತ ಯುವಕ ಯುವತಿಯರಿಲ್ಲ, ಯಾಕಂದ್ರೆ 5-star ಹೋಟೆಲ್ ಆಗಿರೋದ್ರಿಂದ ಅಲ್ಲಿ ಡ್ರಗ್ ಪಾರ್ಟಿ ಕೂಡ ನಡೀತಾ ಇರುತ್ತೆ. ಒಂದು ಕಡೆ ಹೈ ಎಂಡ್ ಡ್ರಗ್ ಪಾರ್ಟಿ ನಡೀತಾ ಇದ್ರೆ ಮತ್ತೊಂದು ಕಡೆ ಅಲ್ಲಿ ಬಾರ್ ಕೂಡ ಇರೋದ್ರಿಂದ ಸಾಕಷ್ಟು ಜನ ಬಂದಿರ್ತಾರೆ. ಹಾಗಾಗಿ ಅವರನ್ನ ಸೆಗ್ರಿಗೇಟ್ ಮಾಡುವಂತ ಕೆಲಸವನ್ನ ಅಥವಾ ಬೈಫರ್ಗೇಟ್ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮೊದಲಿಗೆ ಮಾಡಬೇಕಾಗುತ್ತೆ. ಹಾಗಾಗಿ ಹೋಟೆಲ್ನ ಒಳಗಿದ್ದಂತಹ ಎಲ್ಲರನ್ನೂ ಕೂಡ, ಅಂದ್ರೆ ಕಸ್ಟಮರ್ಸ್ ಯಾರೆಲ್ಲ ಇರ್ತಾರೆ ಅವರೆಲ್ಲರನ್ನೂ ಕೂಡ ತಡೆದು ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಯಾರೆಲ್ಲ ಹೈ ಎಂಡ್ ಡ್ರಗ್ ಪಾರ್ಟಿಗೆ ಬಂದಿದ್ರು ಅಂತವರನ್ನ ಈಗಾಗಲೇ ಸಾಕಷ್ಟು ಜನ ಯುವಕ ಯುವತಿಯರನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ಅಂದ್ರೆ ಮೊದಲ ಹಂತದಲ್ಲಿ 35ಕ್ಕೂ ಅಧಿಕ ಮಂದಿಯನ್ನ ಈಗಾಗಲೇ ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದುಕೊಂಡು ಅಲ್ಲಿ ಪ್ರಮುಖವಾಗಿ ವಶಕ್ಕೆ ಪಡೆದುಕೊಂಡ ನಂತರ ಅವರನ್ನ ಮೆಡಿಕಲ್ಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಆ ಪಾರ್ಟಿಯಲ್ಲಿ ಇವರು ಕನ್ಸ್ಯೂಮ್ ಅನ್ನ ಮಾಡಿದ್ರ ಅಥವಾ ಇವ್ರು ಯಾರಾದ್ರೂ ಪೆಡ್ಲಿಂಗ್ ಅನ್ನ ಮಾಡಿದ್ರ ಇವೆಲ್ಲವನ್ನೂ ಕೂಡ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಕೋರ್ಟ್ಗೆ ಹಾಜರು ಪಡಿಸಿದಂತ ಸಂದರ್ಭದಲ್ಲೂ ಕೂಡ ಈ ರೀತಿ ಕಾನ್ಸ್ಪಿರಸಿ ಮಾಡಿ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲೂ ಕೂಡ ಮೊದಲಿಗೆ ಯಾವ ಕಾರಣಕ್ಕಾಗಿ, ಅಂದ್ರೆ ಅವರು ಪೆಡ್ಲಿಂಗ್ ಅನ್ನ ಮಾಡಿದ್ದಾರ ಅಥವಾ ಕನ್ಸ್ಯೂಮ್ ಮಾಡಿದ್ದಾರ ಅದನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಹಾಗಾಗಿ 35ಕ್ಕೂ ಹೆಚ್ಚು ಜನ ಯುವಕ ಯುವತಿಯರನ್ನ ಮೆಡಿಕಲ್ಗೆ ಕಳಿಸುವಂತ ಕೆಲಸವನ್ನ ಪೊಲೀಸರು ಕೂಡ ನಿನ್ನೆ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಈಗ ಸದ್ಯದ ಮಟ್ಟಿಗೆ ಆ 35 ಮಂದಿಯಲ್ಲಿ 5 ಜನರದ್ದು ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಅವರ ವಿರುದ್ಧ ಕೂಡ ಈಗಾಗಲೇ FIR ದಾಖಲಾಗಿದೆ. ಇನ್ನುಳಿದವರ ರಿಪೋರ್ಟ್ ಕೂಡ ಬರಬೇಕಾಗಿದೆ, ಅಂದ್ರೆ ಅಧಿಕೃತವಾದ ಒಂದು ರಿಪೋರ್ಟ್ ಬರಬೇಕಾಗಿದೆ. ಹಾಗಾಗಿ ಅಧಿಕೃತವಾಗಿ ಆ ರಿಪೋರ್ಟ್ ಬಂದ ಬಳಿಕ ಅವರ ವಿರುದ್ಧ ಕೂಡ ಕ್ರಮವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಮೊದಲಿಗೆ ಸಂದೇಶ, ಈಗ ಖ್ಯಾತ ಬಾಲಿವುಡ್ ನಟನನ್ನ ಕೂಡ ವಿಚಾರಣೆ ಮಾಡಿದ್ದಾರೆ, ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇರೋದು, ಹಾಗಾದ್ರೆ ಆ ನಟ ಯಾರು? ಜನವಿ, ಪ್ರಮುಖವಾಗಿ ಅಂದ್ರೆ ಇಲ್ಲಿ ಪಾರ್ಕ್ ಹೋಟೆಲ್ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಮೊದಲಿಗೆ ಪೊಲೀಸರು ಹೋದಂತ ಸಂದರ್ಭದಲ್ಲಿ ಡಿಜೆ ಜೊತೆಯಲ್ಲೇ ಒಬ್ಬ ಬಾಲಿವುಡ್ ನಟ ಕೂಡ ಪತ್ತೆ ಆಗ್ತಾನೆ. ಅಂದ್ರೆ ಬಾಲಿವುಡ್ ನಟ ಕೂಡ ಅಲ್ಲೇ ಆ ಒಂದು ಪಾರ್ಟಿಯಲ್ಲಿ ಇರ್ತಾನೆ. ಪಾರ್ಟಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಲಸೂರು ಪೊಲೀಸರು ಮೊದಲಿಗೆ ಆತನನ್ನ ವಿಚಾರಣೆ ಮಾಡ್ತಾರೆ. ಯಾವಾಗ ಆತ ಬಾಲಿವುಡ್ ನ ನಟ ಅಂತ ಗೊತ್ತಾಗುತ್ತೋ, ಬಾಲಿವುಡ್ ನ ನಟ ಅಂತ ಗೊತ್ತಾದ ಬಳಿಕ ಆತನನ್ನು ಕೂಡ ಮೊದಲಿಗೆ, ಅಂದ್ರೆ ಆ ಪಾರ್ಟಿಯಲ್ಲಿ ಮೊದಲಿಗೆ ವಶಕ್ಕೆ ಪಡೆದುಕೊಳ್ಳೋದು ಈ ಒಬ್ಬ ಬಾಲಿವುಡ್ ನಾಯಕನನ್ನ, ಅಂದ್ರೆ ಬಾಲಿವುಡ್ ನಾಯಕ ನಟನನ್ನ ಕರೆದುಕೊಂಡು ಹೋಗಿ ಆತನ ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಮಾಡ್ತಾರೆ. ನೇರವಾಗಿ ಹಲಸೂರು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಹಲಸೂರು ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಆತನ ವಿಚಾರಣೆ ಕೂಡ ನಡೆಯುತ್ತೆ. ಅಂದ್ರೆ ವಿಚಾರಣೆ ವೇಳೆ ಆತ ಯಾವ ಕಾರಣಕ್ಕಾಗಿ ಅಲ್ಲಿಗೆ ಬಂದಿದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಮಾಹಿತಿಯನ್ನ ಕೊಡುವಂತ ಸಂದರ್ಭದಲ್ಲೂ ಕೂಡ ಆತ ಮುಂಬೈ ಮೂಲದ ಡಿಜೆ ಏನು ಕಂಪ್ಲೀಟ್ ಆಗಿ ಈ ಒಂದು ಪಾರ್ಟಿಯನ್ನ ಆರ್ಗನೈಸ್ ಮಾಡಿದ್ದ, ಜೊತೆಗೆ ಆ ಒಂದು ಪಾರ್ಟಿಗೆ ಕಂಪ್ಲೀಟ್ ಆಗಿ ಸಿಂಥೆಟಿಕ್ ಡ್ರಗ್ ಅನ್ನ ಆ ಡಿಜೆ ಸಪ್ಲೈ ಮಾಡಿದ್ದು ಅನ್ನೋ ಮಾಹಿತಿಗಳು ಕೂಡ ಈಗಾಗಲೇ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು. ಹಾಗಾಗಿ ಆತನ ಜೊತೆಯಲ್ಲಿ ನಾನು ಬಂದಿದ್ದೆ ಅನ್ನೋ ಮಾಹಿತಿಯನ್ನ ಕೊಡ್ತಾನೆ. ಆ ಮಾಹಿತಿಯನ್ನ ಕೊಟ್ಟ ಬಳಿಕ ಯಾವ ಕಾರಣಕ್ಕಾಗಿ ಆತನ ಜೊತೆಯಲ್ಲಿ ಬಂದಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ವಿಚಾರಣೆಯನ್ನ ಮಾಡಿದ್ದಾರೆ. ಆದ್ರೆ ಆ ನಟ ಏನಿದ್ದಾನೆ, ನಟನ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿದ್ದಾರಾ ಅಥವಾ ಇಲ್ವಾ ಅನ್ನೋದು ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ. ಯಾಕಂದ್ರೆ ಈಗಾಗಲೇ ಪೂರ್ವ ವಿಭಾಗದ DCP ಭೀಮಶಂಕರ್ ಗುಳೇದ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ನಟನ ಇನ್ವಾಲ್ವ್ಮೆಂಟ್ ಬಗ್ಗೆ ಇನ್ನೂ ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇನ್ವೆಸ್ಟಿಗೇಟ್ ಮಾಡಿದ ಬಳಿಕ
ಒಂದು ಸ್ಪಷ್ಟವಾದ ಒಂದು ಅಧಿಕೃತವಾದ ಒಂದು ಮಾಹಿತಿಯನ್ನು ಕೂಡ ಕೊಡ್ತೀವಿ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ರು. ಹಾಗಾಗಿ ಸದ್ಯ ಬಾಲಿವುಡ್ ನಟನ ವಿಚಾರಣೆ ಕೂಡ ನಡೆದಿದೆ. ಆತನ ಮೆಡಿಕಲ್ ರಿಪೋರ್ಟ್ ಏನು ಈಗಾಗಲೇ ಮೆಡಿಕಲ್ ರಿಪೋರ್ಟ್ಗಾಗಿ ಬ್ಲಡ್ ಸ್ಯಾಂಪಲ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಯಾವ ರೀತಿಯ ಕ್ರಮವನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ, ಯಾಕಂದ್ರೆ ಈಗಾಗಲೇ ಸಿಕ್ಕಿರುವಂತಹ ಯುವಕ ಯುವತಿಯರಿಗೆ ವಿರುದ್ಧ ಕೂಡ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಅಂದ್ರೆ ಮೆಡಿಕಲ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ಹಾಗಾಗಿ ಈತನ ಮೆಡಿಕಲ್ ರಿಪೋರ್ಟ್ ಗೂ ಕೂಡ ಈಗಾಗಲೇ ಸ್ಯಾಂಪಲ್ಸ್ ಅನ್ನು ಕಳಿಸಿದ್ದಾರೆ, ಅದನ್ನ ಕೂಡ ಪ್ರಮುಖವಾಗಿರುವಂತಹ ವಿಚಾರ ಆಗಿರೋದ್ರಿಂದ ಈಗ ಸದ್ಯ ಆತನ ಏನು ಪ್ರಮುಖವಾಗಿ ಆತನ ಒಂದು ಸ್ಯಾಂಪಲ್ಸ್ ಅನ್ನ ಕಳಿಸಿದ್ದಾರ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಜೊತೆಗೆ ಆತನ ವಿರುದ್ಧ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಹೈಯರ್ ಆಫೀಸರ್ಸ್ ಏನಿರ್ತಾರೆ ಅವರು ಕೂಡ ಮಾನಿಟರಿಂಗ್ ಅನ್ನ ಮಾಡಬೇಕಾಗುತ್ತೆ. ಜಾನವಿ, ನಿಜ ಕೆಲವು ತಿಂಗಳುಗಳ ಹಿಂದಿನಿಂದ ಡ್ರಗ್ಸ್ ವಿರುದ್ಧ ಪೊಲೀಸರು ಸಮರವನ್ನೇ ಸಾರಿದ್ರು, ಆದರೂ ಇಂಥ ಪ್ರಕರಣಗಳು ನಿಂತಿಲ್ಲ ಅನ್ನೋದೇ ವಿಪರ್ಯಾಸ. ಧನ್ಯವಾದ ಸಂದೇಶ್ ಮಾಹಿತಿಗಾಗಿ.